ಕೊನೆಯೇ ಕಡೆಗೆ ಎರಡು ದಿನ ಇದ್ದಾಗೆ ಕುಮಾರಸ್ವಾಮಿಯವರು 25,000 ಕೋಟಿ ಸಾಲ ಮನ್ನಾ ಮಾಡಿದರು. ಸುಮಾರು 10 ತಿಂಗಳು ಇಡೀ ರಾಜ್ಯದಲ್ಲಿ ಪಂಚರತ್ನ ಕಾರ್ಯಕ್ರಮ, ಜಲಧಾರೆ ಕಾರ್ಯಕ್ರಮ ರಾತ್ರಿ 12 ಗಂಟೆ 1 ಗಂಟೆವರೆಗೂ ಜನಗಳ ಅತ್ಯಂತ ಪ್ರಬಲವಾದಂಥ ಒಂದು ಉತ್ಸಾಹದಲ್ಲಿ ಅವರಿಗೆ ಸಹಕಾರ ಕೊಟ್ಟರು. ಆದರೆ ಕೊನೆಯ ಗಳಿಗೆನಲ್ಲಿ ಈ ಗ್ಯಾರಂಟಿ ಅಂತ ಹೇಳಿ ಒಂದಿನವೋ ಎರಡು ದಿನವೋ ಇದ್ದ ಹಾಗೆ 2,000 ಈ ಗ್ಯಾರಂಟಿ ಕತೆ ಹೇಳಿ ಈಗ ಈ ದೇಶದಲ್ಲೇ ಗ್ಯಾರಂಟಿ ಶುರುವಾಗಿದೆ. ಈಗ ಈ ಗ್ಯಾರಂಟಿ ಬಗ್ಗೆ ನಾನು ಮಾತನಾಡ್ತಾ ಹೋದರೆ ತುಂಬ ವಿಷಯ ಮಾತನಾಡಬಲ್ಲೆ, ಅದರ ಬಗ್ಗೆ ಈ ಸಂದರ್ಭದಲ್ಲಿ ನಾನು ಮಾತನಾಡೋದಿಲ್ಲ. ದಯಮಾಡಿ ಇವತ್ತು ಈ ಸಭೆ ಕರೆದಿರೋದು ಉದ್ದೇಶ, ನಾನು ಇನ್ನೂ 2.5 ವರ್ಷ ರಾಜ್ಯಸಭೆ ಸದಸ್ಯನಾಗಿರ್ತೇನೆ. ನಾನು ಒಂದು ಪತ್ರಿಕೆ ಬೆಳಗ್ಗೆ ಓದಿದೆ, ದೊಡ್ಡಗೌಡರು ಬಂದಿರೋದು ಪ್ರಜ್ವಲ್ ರೇವಣ್ಣವ್ರ ಬಗ್ಗೆ ಶಕ್ತಿ ತುಂಬೋದಕ್ಕೆ ಬಂದಿದ್ದಾರೆ ಅಂತ ಹೇಳಿ, ಒಂದು ರೀತಿ ಅವ್ರದ್ದೇ ಆದಂಥ ರೀತಿಯಲ್ಲಿ ಅವರ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ನಾನು ಅದರ ಬಗ್ಗೆ ವಿರೋಧ ಇಲ್ಲ, ಆದರೆ ಇವತ್ತು ನಾನು ತಮ್ಮಂದೇ ನಿವೇದನೆ ಮಾಡ್ಕೊಳ್ತೇನೆ. 2 ವರ್ಷ ರಾಜ್ಯಸಭಾ ಸದಸ್ಯನಾಗಿ ನಾನು ಇನ್ನೂ ಸಾಕಷ್ಟು ಕೆಲಸ ಮಾಡಲಿಕ್ಕೆ, ಮಂಡಿ ನೋವನ್ನು ಬಿಟ್ಟರೆ ಬಾಕಿ ಎಲ್ಲ ಕೆಲಸ ಮಾಡ್ತೀನಿ. ಅದರಿಂದ ನಾನು ಈಗಾಗಲೇ ಕಳೆದ ಸಾರಿ ಶ್ರೀಮಾನ್ ಪ್ರಜ್ವಲ್ ರೇವಣ್ಣಿಗೆ ನಿಮ್ಮೆಲ್ಲರ ಅನುಮತಿ, ನಮ್ಮ ಜಿಲ್ಲಾ ಶಾಸಕರು ಪ್ರತಿಯೊಂದು ಮುಖಂಡಗಳ ಸಭೆಯಲ್ಲಿ ನಾವೆಲ್ಲ ಸೇರಿ ತೀರ್ಮಾನ ಮಾಡಿ ಪ್ರಜ್ವಲ್ ರೇವಣ್ಣನ ಹೋದ ಸಾರಿ ಲೋಕಸಭೆ ನಿಲ್ಲಿಸಿದರೆ ತಾವು 1 ಲಕ್ಷ ಮತಗಳ ಅಂತರದಲ್ಲಿ ಗೆಲ್ಲಿಸಿದರೆ ಈ ಸಂದರ್ಭದಲ್ಲಿ ನಿಮ್ಮೆಲ್ಲರಲ್ಲಿ ವಿನಂತಿ ಮಾಡ್ತೇನೆ, ಕುಮಾರಸ್ವಾಮಿಯವರೂ ಬರ್ತಾರೆ, ಇದರಲ್ಲಿ ಯಾವ ಪ್ರಶ್ನೆ ಇಲ್ಲ. ಎಚ್ ಡಿ ಕುಮಾರಸ್ವಾಮಿಯವರು ಪಾರ್ಲಿಮೆಂಟ್ ಚುನಾವಣಾ ಸಂದರ್ಭದಲ್ಲಿ ಬರ್ತಾರೆ. ನಾವು ಗೆದ್ದಿರೋದು 4 ಕಡೆ, ಅರಕಲಗೂಡು, ಹಾಸನ, ಚನ್ನರಾಯಪಟ್ಟಣ, ಹೊಳೆ ನರಸೀಪುರ. ಕೇವಲ ಕುಮಾರಸ್ವಾಮಿಯವರು ಭಾಳ ಕಡಿಮೆ ಅಂತರದಲ್ಲಿ ಸ್ವಲ್ಪ ನಮ್ಮದೇ ತಪ್ಪಾಗಿದೆಯೋ ಅನ್ನಿಸ್ತದೆ ಮನಸ್ಸಿನಲ್ಲಿ, ಅದರಿಂದ ಅದು ಸೋಲಲ್ಲ.